वेल प्रतियोंदु पक्षदल्लू कूड़ा टिकेट घोषणेयाद नंतर टिकेट सिक्कंतवरु अभ्यर्थिगळागि अभिमानदिंद बीग्ता इर्तारे। मुंदिन चर्चेगळ बग्गे मुंदिन कार्यतंत्रगळ बग्गे इल्लि योचने माड्ता इर्तारे। असमाधानितरु बंडायद बाವುಟವನ್ನು ಹಾರಿಸುತ್ತಾರೆ ಅನ್ನೋದು ಈಗಾಗಲೇ ಜನಜನಿತವಾಗಿರುವಂತ ಪ್ರಚಲಿತದಲ್ಲಿರುವಂತ ಸುದ್ದಿ। ಈಗ ಕೇಸರಿಕೋಟೆಯಲ್ಲಿ ರಾಮನ ವೇದನೆ ಏನ್ರಿ? ಕೇಸರಿಕೋಟೆ ಅಂತ ಹೇಳಿದ ತಕ್ಷಣ ಕಮಲದ ಪಡೆಯಲ್ಲಿ ರಾಮನ ವೇದನೆ, ಆ ಮಹಾಗುದ್ದಿಗೆ ಕುಸಿದು ಹೋದ ಜನರ ದಾಸ। ನಿಮಗೆ ಗೊತ್ತಾಗ್ತಾ ಇದೆ ಯಾರ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಅಂತ? ಖಂಡಿತವಾಗ್ಲೂ ಮರ್ಮಾಘಾತ ಆಗಿದೆ ಮೈಸೂರಿನಲ್ಲಿ ಹಾಲಿ ಶಾಸಕನಿಗೆ, ಕೃಷ್ಣರಾಜ ಕ್ಷೇತ್ರದಲ್ಲಿ ಎಸ್.ಎ. ರಾಮದಾಸ್ ಅವರಿಗೆ ಬಿಗ್ ಶಾಕ್ ಆಗಿದೆ। ಟಿಕೆಟ್ ಕೈ ತಪ್ಪಿದೆ ಹಾಲಿ ಶಾಸಕನಿಗೆ, ಜನಮನ್ನಣೆಯನ್ನು ಗಳಿಸಿರುವಂಥ ಶಾಸಕ, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳಲ್ಲೂ ಕೂಡ ನಿರತರಾಗಿರುವಂಥ ಶಾಸಕ ಅನ್ನುವ ಮಾತಿಗೆ ಭಾಜನರಾದಂಥವರು ಬ್ರಾಹ್ಮಣ ಸಮುದಾಯದ ಶ್ರೀವತ್ಸ ಅವರಿಗೆ ಮಣೆ ಹಾಕಲಾಗಿದೆ। ಹೈಕಮಾಂಡ್ ನಿರ್ಧಾರದಿಂದ ಎಸ್.ಎ. ರಾಮದಾಸ್ ಬೇಸರಿಸಿಕೊಂಡಿದ್ದಾರೆ, ಅಸಮಾಧಾನಿತರಾಗಿದ್ದಾರೆ, ಒಂದು ಅರ್ಥದಲ್ಲಿ ಕುಗ್ಗಿ ಹೋಗಿದ್ದಾರೆ ಅಂತ ಹೇಳಬಹುದು। ಟಿಕೆಟ್ ತಪ್ಪಿಸಿದವರ ಮೇಲೆ ರಾಮದಾಸ್ ಕೆಂಡ ಕಾರ್ತಾ ಇದ್ದಾರೆ, ಮನವೊಲಿಸಲು ಬಂದಂಥವರಿಗೆ ಬಾಗಿಲು ಬಂದ್ ಮಾಡ್ತಾ ಇದ್ದಾರೆ, ಡೋರ್ ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ। ಮನೆಯಿಂದ ಹೊರ ಬರಲಾರದೆ ತೀವ್ರ ದುಃಖಿತರಾಗಿದ್ದಾರೆ ಎಸ್.ಎ. ರಾಮದಾಸ್। ಮನೆ ಹೊರಗೆ ಕಾದು ಕಾದು ಮನವೊಲಿಕೆಗೆ ಬಂದಂಥವರು ವಾಪಸ್ಸಾಗಿದ್ದಾರೆ। ಬಿಜೆಪಿಯಲ್ಲಿ ಹಾಗಾದರೆ ಮತ್ತೊಂದು ವಿಕೆಟ್ ಪತನವಾಗುತ್ತಾ? ಎಸ್.ಎ. ರಾಮದಾಸ್ ಅವರ ಮುಂದಿನ ನಡೆ ಏನು? ಪಕ್ಷಕ್ಕೆ ಒಂದು ವೇಳೆ ಗುಡ್ ಬೈ ಹೇಳಿಬಿಟ್ರೆ, ಟಾಟಾ ಬಾಯ್ ಬಾಯ್ ಅಂತ ಹೇಳಿಬಿಟ್ರೆ ಮುಂದಿನ ಅವರ ನಡೆ ಏನು, ನಿರ್ಧಾರವೇನು? ಇವತ್ತು ಬೆಂಬಲಿಗರ ಸಭೆಯನ್ನು ಭಾರತೀಯ ಜನತಾ ಪಕ್ಷದ ಹಾಲಿ ಶಾಸಕ ಎಸ್.ಎ. ರಾಮದಾಸ್ ಕರೆದಿದ್ದಾರೆ। ಒಂದು ಒಮ್ಮತದ ನಿರ್ಧಾರಕ್ಕೆ ಬರುವ ನಿಟ್ಟಿನಲ್ಲಿ ತಯಾರಿಯನ್ನು, ಚರ್ಚೆಯನ್ನು ಖಂಡಿತವಾಗ್ಲೂ ನಡೆಸ್ತಾರೆ। ಹಾಗಾಗಿ ರಾಮದಾಸ್ ಅವರ ಮುಂದಿನ ನಡೆ ಏನಾಗಬಹುದು ಅನ್ನುವ ಕುತೂಹಲ ಈಗ ಕೆರಳಿದೆ। ಇಷ್ಟಕ್ಕೂ ಎಸ್.ಎ. ರಾಮದಾಸ್ ಅವರಿಗೆ ಟಿಕೆಟ್ ಕೈ ತಪ್ಪಿದ್ದಾದರೂ ಯಾಕೆ, ಯಾವ ಕಾರಣಕ್ಕಾಗಿ, ಯಾರು ಹಿಂಗೆ ಮಾಡಿದ್ರು? ರಾಮದಾಸ್ಗೆ ಮುಳುವಾಯ್ತಾ ಮೋದಿಯ ವಿಶೇಷ ಪ್ರೀತಿ? ಪ್ರಧಾನಿ ಮೋದಿ ಮೈಸೂರಿಗೆ ಬಂದಾಗ ಆ ಒಂದು ಪ್ರೀತಿಯಿಂದ ಒಂದು ಗುದ್ದನ್ನು ಕೊಡ್ತಾರೆ, ಆದರೆ ಅದು ಬೇರೆ ರೀತಿಯಾದ ಗುದ್ದಿಗೆ ಕಾರಣವಾಯ್ತಾ? ರಾಮದಾಸ್ ಏಳಿಗೆ ಸಹಿಸದೆ ತುಳಿಯುವ ಯತ್ನ ನಡೆದಿದೆಯಾ? ಮೋದಿಗೆ ಹತ್ತಿರವಿದ್ದಾರೆ ಎಂಬ ಕಾರಣಕ್ಕೆ ಏನಾದರೂ ಕುತಂತ್ರಗಳು ನಡೆದ್ವಾ, ಷಡ್ಯಂತ್ರಗಳು ನಡೆದ್ವಾ, ಚಿತಾವಣೆಗಳು ನಡೆದ್ವಾ? ಹೀಗೆ ಹಲವು ಅನುಮಾನಗಳು ವ್ಯಕ್ತವಾಗ್ತವೆ। ರಾಜಕೀಯದಲ್ಲಿ ಇವೆಲ್ಲ ನಡೆಯೋದಿಲ್ಲ ಅಂತ ಏನಿಲ್ವಲ್ಲ, ಖಂಡಿತವಾಗ್ಲೂ ನಡೆಯುತ್ತವೆ ನೋಡಿ। ರಾಮದಾಸ್ ಅವರ ಭಂಗಿಯನ್ನು ನೋಡಿ, ರಾಮನಿಗೆ ಹನುಮ ಯಾವ ರೀತಿ ಶರಣಾಗತಿಯಲ್ಲಿರ್ತಾನೆ, ನಿನ್ನ ಸೇವೆಗೆ ನಾನು ಸದಾ ಸಿದ್ಧ ಅನ್ನುವ ಆ ಒಂದು ಪೋಸ್ಟರ್ನ ನೋಡ್ಬೋದು ಅಲ್ವೇ? ಆ ರೀತಿಯಾಗಿ ಇಲ್ಲಿ ಪ್ರಧಾನಿ ಮೋದಿ ಎಸ್.ಎ. ರಾಮದಾಸ್ ಅವ್ರ ಮೇಲೆ ಪ್ರೀತಿಯ ಗುದ್ದನ್ನು ಹಾಕ್ತಾರೆ, ಬಹಳ ವಿಶೇಷವಾಗಿತ್ತದು। ಇಟ್ ವಾಸ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅನ್ನುವ ಥರ ಆಗಿತ್ತು, ಆಕರ್ಷಣೆಯ ಕೇಂದ್ರ ಬಿಂದು ಅನ್ನೋ ಥರದಲ್ಲಾಗಿತ್ತು ಓಕೆ। ಆದರೆ ಹೀಗೆಲ್ಲ ಯಾಕೆ ಆಗ್ತಾ ಇದೆ? ಅದೇ ಕಾರಣಕ್ಕಾಗಿ ದರ್ ಇಸ್ ನೋ ಲಾಜಿಕ್, ದರ್ ಇಸ್ ನೋ ಫಾರ್ಮುಲಾ ಇನ್ ಪಾಲಿಟಿಕ್ಸ್ ಅನ್ನೋದನ್ನು ನಾವು ಪದೇ ಪದೇ ಜ್ಞಾಪಿಸ್ಕೊಳ್ಬೇಕು, ಪದೇ ಪದೇ ಹೇಳಬೇಕಾಗಿದೆ। ಸುರೇಶ್ ನನ್ನ ಸಹೋದ್ಯೋಗಿ ಮೈಸೂರು ಜಿಲ್ಲಾ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ। ಸುರೇಶ್, ಈಗ ಸಮಾಚಾರ ಏನು ಅಂತ ಗೊತ್ತಾಗಿದೆ? ಎಸ್.ಎ. ರಾಮದಾಸ್ ಅವರಿಗೆ ಟಿಕೆಟ್ ಕೈ ತಪ್ಪಿದೆ, ಶ್ರೀವತ್ಸ ಅವರಿಗೆ ಮಣೆ ಹಾಕಲಾಗಿದೆ। ಎಸ್.ಎ. ರಾಮದಾಸ್ ಅವರಿಗೆ ಟಿಕೆಟ್ ಕೈ ತಪ್ಪಲಿಕ್ಕೆ ಪ್ರಮುಖ ಕಾರಣ ಏನು? ಮುಂದಿನ ರಾಮದಾಸ್ ಅವರ ನಡೆ ಏನಾಗಬಹುದು ಅನ್ನುವ ನಿಟ್ಟಿನಲ್ಲಿ ತಯಾರಿ, ಚರ್ಚೆ ಯಾವ ರೀತಿ ನಡೀತಾ ಇದೆ? ರಾಘವ್ ಸೂರ್ಯ, ಟಿಕೆಟ್ ಕೈ ತಪ್ಪಿರೋ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮಾತನಾಡೋದಾದ್ರೆ ಇಲ್ಲಿ RSS ಮೂಲದ ಒಬ್ಬ ವ್ಯಕ್ತಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ರಾಮದಾಸ್ ಅವರಿಗೆ ಟಿಕೆಟ್ ಅನ್ನ ಕೈ ತಪ್ಪಿಸಿದ್ರ ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ। ಜೊತೆಗೆ ಮೈಸೂರಿನ KR ಕ್ಷೇತ್ರದಲ್ಲಿ ಬ್ರಾಹ್ಮಣ ಸಮಾಜ ರಾಮದಾಸ್ ಅವರ ವಿರುದ್ಧ ಸೆಟೆದು ನಿಂತಿತ್ತು, ಅವ್ರಿಗೆ ಯಾವುದೇ ಕಾರಣಕ್ಕೂ ಈ ಬಾರಿ ಟಿಕೆಟ್ ಅನ್ನ ಕೊಡಬಾರ್ದು ಅಂತ ಹೇಳಿ ಪ್ರಧಾನಿ ನರೇಂದ್ರ ಮೋದಿ ವರೆಗೂ ಕೂಡ ಪತ್ರವನ್ನ ಬರೆದಿದ್ರು, ಸಾಕಷ್ಟು ಉದ್ಯೋಗವನ್ನ ಮಾಡಿದ್ರು, ಬಿಜೆಪಿಯ ನಾಯಕರುಗಳಿಗೆ ಕೂಡ ತಮ್ಮ ಮನವಿಯನ್ನ ಕೊಡ್ತಾ ಇದ್ರು। ಯಾಕಂದ್ರೆ ಬ್ರಾಹ್ಮಣ ಸಮಾಜದವರಿಗೆ ರಾಮದಾಸ್ ಅವರ ಕೊಡುಗೆ ಏನೂ ಇಲ್ಲ, ರಾಮದಾಸ್ ಅವರಿಗೆ ಈ ಬಾರಿ ನೀವು ಟಿಕೆಟ್ ಅನ್ನ ಕೊಡ್ಲೇಬಾರ್ದು, ಇಲ್ಲ ಅಂದ್ರೆ ಅವ್ರನ್ನ ಬಿಟ್ರೆ ನಮ್ಮದೇ ಸಮಾಜದ ಮತ್ತೊಬ್ಬ ಸಭ್ಯ ವ್ಯಕ್ತಿಗೆ ನೀವು ಟಿಕೆಟ್ ಅನ್ನ ಕೊಡಿ ಅಂತೇಳಿ ಒತ್ತಾಯವನ್ನ ಮಾಡ್ತಾ ಇದ್ರು। ಇಲ್ಲಿ ರಾಜೀವ್ ಅವರು ಕೂಡ ಟಿಕೆಟ್ ನ ರೇಸ್ ನಲ್ಲಿದ್ರು, ಅವರು ಕೂಡ ಬ್ರಾಹ್ಮಣ ಸಮಾಜಕ್ಕೆ ಬರ್ತಾರೆ, ಅವರಿಗೆ ಟಿಕೆಟ್ ಸಿಕ್ಕೇ ಬಿಡ್ತು ಅನ್ನೋಷ್ಟರಲ್ಲಿ ಇದೀಗ ಅಚ್ಚರಿ ಅಭ್ಯರ್ಥಿಯಾಗಿ ಶ್ರೀವತ್ಸ ಅವ್ರನ್ನ ಬಿಜೆಪಿ ತನ್ನ ಮೂರನೇ ಪಟ್ಟಿಯಲ್ಲಿ ಘೋಷಣೆ ಮಾಡಿದೆ. ಇಲ್ಲಿ ಇಬ್ಬರ ನಡುವಿನ ಫೈಟ್ ಮೂರನೇವರೆಗೆ ಲಾಭ ಆಗಿದೆಯಾ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಇಬ್ಬರಲ್ಲಿ ಒಬ್ಬರಿಗೆ ಕೊಟ್ರೆ ಇಬ್ರು ಕೂಡ ಬಲಿ ಆಗ್ತಾರೆ. ಹೀಗಾಗಿ ನಾವ್ ಇಬ್ರಿಗೂ ಕೊಡೋದು ಬೇಡ, ಮತ್ತೊಬ್ಬ ಅಭ್ಯರ್ಥಿಗೆ ನಾವು ಕೊಟ್ಟು ಇವರಿಬ್ಬರ ಬಂಡಾಯವನ್ನ ಶಮನ ಮಾಡುವಂತ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಮಾಡಿತ್ತಾ ಅನ್ನೋ ಒಂದು ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ರಾಮದಾಸ್ ಅವರು ನಾನು ಇವತ್ತು ನಿರ್ಧಾರವನ್ನ ಪ್ರಕಟಿಸ್ತೇನೆ ಅಂತ ಹೇಳಿದ್ರು. ನಿನ್ನೆ ಅಭ್ಯರ್ಥಿ ಮತ್ತೆ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ರಾಮದಾಸ್ ಅವರ ಮನೆ ಬಾಗಿಲಿಗೆ ಹೋಗಿದ್ರು ಕೂಡ ರಾಮದಾಸ್ ಅವರು ಅವರನ್ನ ಮಾತನಾಡಿಸದೆ ವಾಪಸ್ ಕಳಿಸಿದ್ರು. ಇವತ್ತು ನಾನು ನಿರ್ಧಾರವನ್ನ ಪ್ರಕಟಣೆ ಮಾಡ್ತೇನೆ, ನನ್ನ ಬೆಂಬಲಿಗರ ಸಭೆಯನ್ನ ಕರಿತೇನೆ ಅಂತೇಳಿ ಹೇಳಿದ್ರು. ಹೀಗಾಗಿ ರಾಮದಾಸ್ ಅವರ ನಡೆಯ ಮೇಲೆ ಸಾಕಷ್ಟು ಕುತೂಹಲ ವ್ಯಕ್ತವಾಗ್ತಾ ಇದೆ. ರಾಮದಾಸ್ ಅವರ ನಡೆ ಏನು ಅನ್ನೋದು ಕೂಡ ಸಾಕಷ್ಟು ಕ್ಯೂರಿಯಾಸಿಟಿ ಈಗ ಮೂಡಿಸ್ತಾ ಇರ್ತಕ್ಕಂಥದ್ದು. ಈ ಕ್ಷೇತ್ರದಲ್ಲಿ ಟಿಕೆಟ್ ಅನ್ನ ಬಿಜೆಪಿ ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಗೆದ್ರು ಅಂತೇಳಿ ಅರ್ಥ ಬರುತ್ತೆ. ಯಾಕಂದ್ರೆ ಅತಿ ಹೆಚ್ಚು ಬ್ರಾಹ್ಮಣ ಸಮಾಜದ ಮತವನ್ನ ವೋಟ್ ಬ್ಯಾಂಕ್ ಅನ್ನ ಹೊಂದಿರ್ತಕ್ಕಂಥ ಮೈಸೂರು ಜಿಲ್ಲೆಯ ಏಕೈಕ ಕ್ಷೇತ್ರ ಅಂದ್ರೆ ಅದು ಮೈಸೂರಿನ KR ಕ್ಷೇತ್ರ. ಹೀಗಾಗಿ ರಾಮದಾಸ್ ಅವರ ಟಿಕೆಟ್ ಮಿಸ್ ಆಗೋದಕ್ಕೆ ಬ್ರಾಹ್ಮಣ ಸಮಾಜದ ವಿರೋಧ ಮತ್ತೆ ಸಂಘ ಪರಿವಾರದ ನಾಯಕನಿಗೆ ಒಬ್ಬನಿಗೆ ಟಿಕೆಟ್ ಕೊಡಬೇಕು ಅನ್ನೋ ಒಂದು ಒತ್ತಡ ಇಲ್ಲಿ ವರ್ಕೌಟ್ ಆಗಿದ್ಯಾ ಅನ್ನೋ ಲೆಕ್ಕಾಚಾರಗಳು ಕೂಡ ಇದೆ. ಓಕೆ ಸುರೇಶ್, ಐ ಗಾಟ್ ಇಟ್. ಇದರ ಜೊತೆಗೆ ಮತ್ತಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸುತ್ತವೆ. S.A. ರಾಮದಾಸ್ ಅವರನ್ನ ಮನವೊಲಿಸಲಿಕ್ಕೆ ಆಯಾ ಪಕ್ಷದ ನಾಯಕರು ಬರ್ತಾ ಇದ್ದಾರೆ, ಆದರೆ ಅವರಿಗೆಲ್ಲ ಡೋರ್ ಕ್ಲೋಸ್ ಮಾಡಲಾಗಿದೆ, ಬಾಗಿಲು ಬಂದ್ ಮಾಡ್ತಾ ಇದ್ದಾರೆ. ಬೇರೆ ಪಕ್ಷದ ನಾಯಕರು ಇದನ್ನ ಅವಕಾಶವಾಗಿ ಸದಾವಕಾಶವಾಗಿ ಪರಿವರ್ತನೆ ಮಾಡ್ಕೊಳ್ಳೋ ನಿಟ್ಟಿನಲ್ಲಿ ಇವರಿಗೆ ಕರೆ ಮಾಡೋದು, ಇವರಿಗೆ ಗಾಳ ಹಾಕುವಂಥ ಕೆಲಸ ಏನಾದರೂ ನಡೀತಾ ಇದೆಯಾ? ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಇನ್ಯಾರೇ ಆಗಿರ್ಬೋದು, ಅಥವಾ ಪಕ್ಷೇತರರಾಗಿ ನಿಲ್ಲೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಏನಾದರೂ ಅನ್ಸುತ್ತಾ? ರಾಘವ್ ಸರ್, ಇವತ್ತಿನ ಬೆಳವಣಿಗೆ ನೋಡೋದಾದ್ರೆ ರಾಮದಾಸ್ ಅವರು ಪಕ್ಷೇತರವಾಗಿ ನಿಲ್ಲೋದಿಲ್ಲ ಅನ್ನೋ ಒಂದು ಸೂಚನೆ ಇದೆ. ಜೊತೆಗೆ ತಟಸ್ಥವಾಗಿಯೂ ಕೂಡ ಇರೋದಿಲ್ಲ ಅನ್ನೋದು ಕೂಡ ಸೂಚನೆ ಕಂಡು ಬರ್ತಾ ಇದೆ. ಯಾಕಂದ್ರೆ ಈಗಾಗಲೇ ಬಿಜೆಪಿ ಹೊರತುಪಡಿಸಿದಂತೆ JDS ಹಾಗೂ ಕಾಂಗ್ರೆಸ್ ಎಲ್ಲಾ ಬಾಗಿಲು ಕೂಡ ಬಂದ್ ಆಗಿವೆ. ಅಳೆದು ತೂಗಿ ಕಾಂಗ್ರೆಸ್ ಮೈಸೂರಿನ KR ಕ್ಷೇತ್ರದ ಟಿಕೆಟ್ ಅನ್ನ ಫೈನಲ್ ಮಾಡದೆ ಕಾಯ್ತಾ ಇತ್ತು. ಯಾಕಂದ್ರೆ ಬಿಜೆಪಿಯಲ್ಲಿ ಒಂದಷ್ಟು ಒಡಕು ಮಾಡಿದ್ರೆ ಅದ್ರ ಲಾಭವನ್ನ ನಾವು ಪಡ್ಕೊಳ್ಬಹುದಾ ಅನ್ನೋ ಒಂದು ನಿರೀಕ್ಷೆ ಕೂಡ ಕಾಂಗ್ರೆಸ್ ಇತ್ತು. ಮೊದಲ ಹಂತವಾಗಿ ರಾಮದಾಸ್ ಮತ್ತೆ ರಾಜೀವ್ ಅವರ ಜೊತೆಗೆ ಟಿಕೆಟ್ ವಿಚಾರಕ್ಕೆ ಕೂಡ ಕಾಂಗ್ರೆಸ್ ಒಂದು ಕೈ ಮುಂದೆ ಹೋಗಿ ಮಾತನಾಡಿತ್ತು ಅನ್ನೋ ಒಂದು ಮಾತುಕತೆ ಕೂಡ ಲಭ್ಯ ಆಗ್ತಾ ಇದೆ. ಯಾವಾಗ ಅಲ್ಲಿ ಅವರಿಬ್ಬರು ಕೂಡ ಸಮ್ಮತಿ ಸೂಚಿಸಿಲ್ವೋ ಅದಾದ ಬಳಿಕ ಸಿದ್ದರಾಮಯ್ಯ ಅವರು ತಮ್ಮ ಆಪ್ತರಾದಂತ SK ಸೋಮಶೇಖರ್ ಮಾಜಿ ಶಾಸಕರಿಗೆ ಟಿಕೆಟ್ ಅನ್ನ ಘೋಷಣೆ ಮಾಡ್ಬಿಟ್ರು. ಹೀಗಾಗಿ ಎರಡೂ ಬಾಗ್ಲು ಕೂಡ ಬಂದ್ ಆಗಿದೆ. ಈ ಕಡೆ ಪಕ್ಷೇತರವಾಗಿ ಕೂಡ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ ಅನ್ಸುತ್ತೆ. ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸದ್ಯಕ್ಕೆ ಬೇರೆ ಬಾಗಿಲುಗಳು ಬಂದ್ ಆಗಿರೋದ್ರಿಂದ ಅವರು ಬೇರೆ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನುವ ಕ್ಯೂರಿಯಾಸಿಟಿ ಸಹಜವಾಗೇ ಇದೆ.